ಇನ್ನು ಹರಿಪ್ರಸಾದ್ ಕಿಡಿ ಹೊತ್ತುತ್ತಾ ಇದ್ದಂತೆ ಕಾಂಗ್ರೆಸ್ ನಾಯಕರು ಪ್ರತಿಕ್ರಿಯೆ ನೀಡಿದ್ದಾರೆ. ಹರಿಪ್ರಸಾದ್ ಯಾವ ಕಾರಣಕ್ಕೆ ಹಾಗೆ ಹೇಳಿದ್ದಾರೋ ಗೊತ್ತಿಲ್ಲ. ಸಿಎಂ ಸದೃಢವಾಗಿದ್ದಾರೆ, ಸರ್ಕಾರ ಕೂಡ ಸದೃಢವಾಗಿದೆ, ಸಿಎಂ ಬಗ್ಗೆ ಯಾವುದೇ ಅಪಸ್ವರ ಇಲ್ಲ. ಹರಿಪ್ರಸಾದ್ ಅವರ ಹೇಳಿಕೆ ಪಕ್ಷದ ವೇದಿಕೆಯಲ್ಲಿ ಚರ್ಚೆ ಆಗುತ್ತೆ, ಅದಕ್ಕೆ ಮುಖ್ಯಮಂತ್ರಿಗಳೇ ಉತ್ತರ ಕೊಡುತ್ತಾರೆ ಅಂತ ಹೇಳಿದ್ದಾರೆ. ಅಂತದೇ ನಮ್ಮ ಸರ್ಕಾರಕ್ಕೆ ಒಂದು ಅದೆಲ್ಲ ಯಾವುದು ಕಾರಣ ಕೇಳಿದರೋ ನಾನು ಅದನ್ನ ನೋಡಿಲ್ಲ. ಅದು ಅನಾವಶ್ಯಕವಾದಂತ ಇದು ಬಹುಶಃ ಅವರು ಆ ತರ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಂತ ಅನ್ಕೊಂಡಿದ್ದೀನಿ. ನಮ್ಮ ಸರ್ಕಾರದಲ್ಲಿ ನಮ್ಮ ಪಾರ್ಟಿನಲ್ಲಿ ಯಾವುದೇ ತರದ ಆ ತರದ ಆಲೋಚನೆ ಇಲ್ಲ. ಸಿಎಂ ಬಗ್ಗೆ ಯಾವುದು ಅಪಸ್ವರ ಇಲ್ಲ. ಸಿಎಂ ಸದೃಢವಾಗಿದ್ದಾರೆ, ಸರ್ಕಾರ ಸದೃಢವಾಗಿದ್ದಾರೆ. ಈಗ 5 ಗ್ಯಾರಂಟಿನೇ ಕೊಟ್ಟಿರ್ತಕ್ಕಂತದೇ ನಮ್ಮ ಸರ್ಕಾರಕ್ಕೆ ಒಂದು ನಮ್ಮ ಪಕ್ಷಕ್ಕೆ ಒಂದು ಹೆಗ್ಗಳಿಕೆ. ಅದರಿಂದ ಯಾವುದೇ ತರದ ಇಲ್ಲ, ನನಗೆ ಗೊತ್ತಾಗ ನಾನು ನೋಡಲಿಲ್ಲ. ಆ್ಯಕ್ಚುಲಾಗಿ ಹೇಳ್ಬೇಕು, ಆನೆಸ್ಟಾಗಿ ಹೇಳಬೇಕಂದ್ರೆ ಯಾವ ಅರ್ಥದಲ್ಲಿ ಹೇಳಿದಾರೋ ಗೊತ್ತಿಲ್ಲ ನನಗೆ. ಇಲ್ಲ, ನಾನು ಹೇಳಿದ್ನಲ್ಲ ಯಾವ ಅರ್ಥದಲ್ಲಿ ಅವ್ರು ಹೇಳಿದ್ದಾರೆ, ಸಿದ್ದರಾಮಯ್ಯನವರಿಗೆ ನೇರವಾಗಿ ಟಾರ್ಗೆಟ್ ಮಾಡಿ ಹೇಳಿದ್ದಾರಾ ಅಥವಾ ಬೇರೆ ಅರ್ಥದಲ್ಲಿ ಹೇಳಿದ್ದಾರಾ ಗೊತ್ತಿಲ್ಲ. ವೈಯಕ್ತಿಕವಾದ ಅಭಿಪ್ರಾಯಗಳನ್ನು ಆ ನಾಯಕರುಗಳು ಹೇಳ್ತಿರ್ತಾರೆ, ಅದು ಮುಖ್ಯಮಂತ್ರಿಗಳು ಸಮರ್ಥರಿದ್ದಾರೆ. ನಾನು ಅದು ಹೆಚ್ಚು ಎಲೆಕ್ಷನ್ ಆಗಿರೋದ್ರಿಂದ ಅವರು ಹಿರಿಯರು ಇರೋದ್ರಿಂದ ಅದಕ್ಕೆ ನಾನು ಕಾಮೆಂಟ್ ಮಾಡೋದಕ್ಕೆ ಹೋಗೋದಿಲ್ಲ. ಅದನ್ನ ಪಾರ್ಟಿ ಇಂಟರ್ನಲ್ ಇದ್ರೊಳಗೆ ನಾನು ಎಲ್ಲಿ ಮಾತಾಡಬೇಕು ಅದಕ್ಕೆ ನಾನು ಒಬ್ಬ ಉಪಾಧ್ಯಕ್ಷನಾಗಿ ಅಲ್ಲಿ ಮಾತಾಡಲಿಕ್ಕೆ ಬಯಸ್ತೀನಿ. ಯಾಕೆಂದರೆ ಇವತ್ತವರೆಗೂ ನಾನು ಅದು ಮೈಂಟೈನ್ ಮಾಡ್ಕೊಂಡು ಬಂದಿದ್ದೀನಿ. ಅವರು ತುಂಬ ಹಿರಿಯರಾಗ್ತಾರೆ, ಸೊ ನಾನು ಅದಕ್ಕೆ ಕಾಮೆಂಟ್ ಮಾಡೋದು ನನ್ನ ತಪ್ಪಾಗ್ತದೆ. ಅವರು ದೊಡ್ಡ ಮಟ್ಟದ ನಾಯಕರು, ಅವರು ಅನಿಸಿರ್ಬೋದು ಇಲ್ಲ ಅಂತೇಳಿ, ಅವ್ರ ಜೊತೆನೂ ಚರ್ಚೆ ಮಾಡ್ತಕ್ಕಂಥ ವ್ಯವಸ್ಥೆ ಈಗ ನಾವು ಮಾಡಬೇಕು. ಹಾಗೆ ಏನಾದರೂ ವ್ಯವಸ್ಥೆ ಆಗಿದ್ರೆ ಮುಂದೆ ಸರಿ ಮಾಡ್ಕೊಂಡು ಹೋಗೋದಕ್ಕೆ ನಾವು ಮಾಡಬೇಕಾಗ್ತದೆ. ನೋಡಿ, ನನಗೆ ಎಲ್ಲಿ ಅಸಮಾಧಾನ ಇದೆ, ಯಾರು ಅಸಮಾನ ವ್ಯಕ್ತಿಸೋ ಅದ್ರ ಬಗ್ಗೆ ನನಗೆ ನಾಲೆಜ್ ಇಲ್ಲ. ಭಾಳ ಒಂದು ಒಳ್ಳೆ ರೀತಿಯಿಂದ ಸರ್ಕಾರ ನಡೀತಾ ಇದೆ. ಸಿದ್ದರಾಮಯ್ಯ ನೇತೃತ್ವದಲ್ಲಿ ಡಿ ಕೆ ಶಿವಕುಮಾರ್ ಉಪಮುಖ್ಯಮಂತ್ರಿ, ಅವರು ಮುಖ್ಯಮಂತ್ರಿ, ಅವ್ರ ನೇತೃತ್ವದಲ್ಲಿ ಭಾಳ ಸ್ಮೂತ್ ಆದಂಥ ಸರ್ಕಾರ ನಡೆದಿದೆ. ಒಂದು ಸ್ಟೇಬಲ್ ಗೌರ್ಮೆಂಟ್ ಬಂದಿದೆ. ಹಿಂದೆಲ್ಲ ಸ್ಟೇಬಲ್ ಗೌರ್ಮೆಂಟ್ ಇರ್ತಾ ಇರಲಿಲ್ಲ. ಭಾಳ ಮೆಜಾರಿಟಿ ಆಗಿದೆ. ಹಿಂದೆ ಬಿ ಜೆ ಪಿ ಬಂದಾಗ 104-110 ಸೀಟ್ಗಳನ್ನು ಮಾತ್ರ ಬಂದಿದ್ದು. ಆಪರೇಷನ್ ಕಮಲ್ ಮಾಡಿಕೊಂಡು ಪರಿನವರು ಕರ್ಕೊಂಡು ಇವತ್ತು ಸರ್ಕಾರ ಮಾಡುವಂಥ ಪರಿಸ್ಥಿತಿ. ಆದರೆ ಇವತ್ತು 136 ಸ್ಥಾನಗಳು ಹೊಂದ್ಕೊಂಡು ಕ್ಲಿಯರ್ ಮೆಜಾರಿಟಿಯಿಂದ ಕಾಂಗ್ರೆಸ್ ಸರ್ಕಾರ ಮಾಡ್ತದೆ. ಮತ್ತು